ಕಿಚ್ಚ ಸುದೀಪ್ ಅವರ 10 ಸಿನಿಮಾಗಳು ಒಟ್ಟಿಗೆ ರಿಲೀಸ್ ಆದ್ರೆ ಎಷ್ಟು ಕುತೂಹಲವಿರುತ್ತೋ ಅಷ್ಟು ಕುತೂಹಲ ವಿಕ್ರಾಂತ್ ರೋಣ ಸಿನಿಮಾದ ಮೇಲಿದೆ. ಸೌತ್ ಸಿನಿಮಾ ಲೋಕದಿಂದ ಅದರಲ್ಲೂ ಕನ್ನಡದಿಂದ ವಿಶ್ವ ಮಟ್ಟದಲ್ಲಿ ಸ್ಪರ್ಧೆ ಮಾಡಲು ಹೊರಟಿರುವ ಸಿನಿಮಾ ವಿಕ್ರಾಂತ್ ರೋಣ. ಈಗಾಗಲೇ ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ತೆರೆಗೆ ಬರುವ ಸಿನಿಮಾಗಳು ತಾವು ಬರೋ ದಿನಾಂಕಕ್ಕೆ ಕರ್ಚಿಫ್ ಹಾಕಿ ಈಗಾಗಲೇ ರಿಸರ್ವ್ ಮಾಡಿಕೊಂಡಿವೆ. ಆದರೆ ವಿಕ್ರಾಂತ್ ರೋಣ ಮಾತ್ರ ತಾವು ಬರೋ ದಿನಾಂಕವನ್ನ ಹೇಳಿಲ್ಲ. ಈ ವರ್ಷದ ಆಗಸ್ಟ್ ತಿಂಗಳಲ್ಲೇ ವಿಕ್ರಾಂತ್ ರೋಣ ಬರಬೇಕಿತ್ತು. ಆಲ್ಮೋಸ್ಟ್ ಆಲ್ ವಿಕ್ರಾಂತ್ ರೋಣ ಚಿತ್ರದ ಕೆಲಸ ಕಾರ್ಯಗಳು ಮುಕ್ತಾಯವಾಗಿವೆ. ಇನ್ನೊಂದು 10% ಸಿಜಿ ವರ್ಕ್ ಪರ್ಫೆಕ್ಟ್ ಆಗಿ ಅದಕ್ಕೆ ತಕ್ಕನಾದ ಮ್ಯೂಸಿಕ್ ಅನ್ನ ಸಂಗೀತ ನಿರ್ದೇಶಕ ಅಜನೇಶ್ ಲೋಕನಾಥ್ ಮಾಡಿಬಿಟ್ರೆ ಮುಗೀತು. ಹಿಂಗಿದ್ರೂ ವಿಕ್ರಾಂತ್ ರೋಣ ಸಿನಿಮಾ ತಂಡ ತಾವು ಬರುವ ದಿನಾಂಕವನ್ನ ನಿಗದಿ ಮಾಡಿರಲಿಲ್ಲ. ಆದ್ರೆ ನಾಳೆ ವಿಕ್ರಾಂತ್ ರೋಣ ಸಿನಿಮಾದ ರಿಲೀಸ್ ಡೇಟ್ ಅಧಿಕೃತವಾಗಲಿದೆ. ಯಾವ ದಿನಕ್ಕೆ ಕಿಚ್ಚನ ವಿಕ್ರಾಂತ್ ರೋಣ ಸ್ಕೆಚ್? ಮುಂದಿನ ವರ್ಷದ ಯಾವ ತಿಂಗಳು ವಿಆರ್ ರಿಲೀಸ್? ಅನೂಪ್ ಭಂಡಾರಿ ನಿರ್ದೇಶನದ ಜಾಕ್ ಮಂಜು ನಿರ್ಮಾಣದ ಬಹು ನಿರೀಕ್ಷಿತ ಬಿಗ್ ಬಜೆಟ್ ಸಿನಿಮಾ ವಿಕ್ರಾಂತ್ ರೋಣ. 3D ಟೆಕ್ನಾಲಜಿಯಲ್ಲಿ ವಿಕ್ರಾಂತ್ ರೋಣ ಸಿನಿಮಾ ಮೂಡಿ ಬರ್ತಿದೆ. ಕಿಚ್ಚ ಸುದೀಪ್ ಜೊತೆಗೆ ನಿರೂಪ್ ಭಂಡಾರಿ, ನೀತಾ ಅಶೋಕ್ ಹಾಗೂ ಜಾಕ್ವೆಲಿನ್ ಫರ್ನಾಂಡಿಸ್ ಕಾಣಿಸಿಕೊಂಡಿದ್ದಾರೆ. ಮೇಕಿಂಗ್, ಟೀಸರ್ ಇತ್ಯಾದಿಗಳಿಂದ ಗಗನ ಮಟ್ಟದಲ್ಲಿ ನಿರೀಕ್ಷೆಯನ್ನ ಸೃಷ್ಟಿಸಿರುವ ವಿಕ್ರಾಂತ್ ರೋಣ ಫಿಲ್ಮ್ ಟೀಮ್ ಮುಂದಿನ ವರ್ಷ ರಿಲೀಸ್ ಪ್ಲಾನ್ ಮಾಡಿಕೊಂಡಿದೆ. ಮುಂದಿನ ವರ್ಷ ಅಂದ್ರೆ ಯಾವ ತಿಂಗಳಲ್ಲಿ ವಿಕ್ರಾಂತ್ ರೋಣ ಸಿನಿಮಾ ರಿಲೀಸು ಅನ್ನೋ ಪ್ರಶ್ನೆಗೆ ನಮ್ಮಲ್ಲಿದೆ ಉತ್ತರ. ಈಗಾಗಲೇ ದೊಡ್ಡ ದೊಡ್ಡ ಸಿನಿಮಾಗಳು ಮುಂದಿನ ವರ್ಷ ರಿಲೀಸ್ ಡೇಟ್ ಅನ್ನ ಕನ್ಫರ್ಮ್ ಮಾಡಿರುವ ಕಾರಣ ಯಾರಿಗೂ ತೊಂದರೆಯಾಗದಂತೆ ದೊಡ್ಡ ಮಟ್ಟದಲ್ಲಿ ಸಿನಿಮಾ ರಿಲೀಸ್ ಮಾಡಬೇಕು ಅನ್ನೋ ಪ್ಲಾನ್ನಲ್ಲಿ ಚಿತ್ರತಂಡವಿದೆ. ಮುಂದಿನ ವರ್ಷದ 2022 ಫೆಬ್ರವರಿ ತಿಂಗಳು ವಿಕ್ರಾಂತ್ ರೋಣ ಸಿನಿಮಾ ರಿಲೀಸ್ ಆಗೋ ಸಾಧ್ಯತೆ ಇದೆ. ಈ ಬಗ್ಗೆ ನಾಳೆ ಬೆಳಗ್ಗೆ 11:05 ಅಧಿಕೃತ ಮಾಹಿತಿ ಹೊರಬರಲಿದೆ. ಪ್ರತಿಕ್ಷಣ ನಿಮ್ಮೊಂದಿಗೆ.